ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ ತಾವು ಫ್ರಾಡ್ ಅಲ್ಲ ಅಂತ ಹೇಳ್ತೀರಿ ತಮ್ಮ ಮೇಲೆ ಬರುವ ಆಪಾದನೆ ಮೆಗಾ ಸಿಟಿಯಲ್ಲಿ ತಾವು ಎಷ್ಟು ಜನಕ್ಕೆ ವಂಚನೆ ಮಾಡಿದ್ದೀರಿ ಅದು ವಂಚನೆ ಅಲ್ವಾ ಹಾಗಾದರೆ ತಾವು ಫ್ರಾಡ್ ಅಲ್ವಾ ನೂರಕ್ಕೆ ನೂರು ಬಗಲ್ಲ ಒಂದೇ ಒಂದು ನಿಮಿಷ ಹೇಳ್ತೀನಿ ತಾವು ರೈತರಿಗೆ ಮೋಸ ಮಾಡಿಲ್ಲ ಹಾಗಾದ್ರೆ ಯಾರಿಗೂ ಸೈಟನ್ನು ಯಾರಿಗೂ ಹಂಚಿಲ್ಲ ನೀವು ಯೋಗೇಶ್ವರ್ ನಾನು ಹೇಳ್ತೀನಿ ನಮ್ಮ ಆ ಒಂದು ಪ್ರಾಜೆಕ್ಟಲ್ಲಿ ಮೂರು ಸಾವಿರದ ಆರುನೂರು ಜನ ದುಡ್ಡನ್ನು ಕಟ್ತಾರೆ ಸಾವಿರದ ಏಳ್ನೂರ ಎಂಬತ್ತು ಜನಕ್ಕೆ ಬಿ ಎ ಮಾಡಿಯಿಂದ ಅಪ್ರೂವಲ್ ಮಾಡಿ ನಿವೇಶನವನ್ನು ರಿಜಿಸ್ಟರ್ ಮಾಡಿಕೊಟ್ಟಿದ್ದೀವಿ ಕಾನೂನುಬದ್ಧವಾಗಿ ಏಳ್ನೂರು ಚಿಲ್ಲರೆ ಜನ ಒಂದು ನಾನು ನನ್ನ ವಿರುದ್ಧ ಒಂದು ಆಪಾದನೆ ಮಾಡಿದಾಗ ಇಲ್ಲಿ ತನಕ ಯೋಗೇಶ್ವರ ಅವರೇ ನೀವು ಕೊಟ್ಟಾಗ ನಿವೇಶನ ಕೊಡಿ ಅಂತೇಳಿ ಕಾಯ್ತಾ ಇದ್ದಾರೆ ಆಗುತ್ತೆ ಒಂದು ನಿಮಿಷ ಹೇಳ್ತೀನಿ ನಾನು ನಾನು ಹೇಳೋ ತನಕ ಸ್ವಲ್ಪ ಕಾಲಾವಕಾಶ ಕೊಡಿ ನಾನು ಯಾಕೆಂದ್ರೆ ಇದೊಂದು ವೇದಿಕೆಯನ್ನು ನಾನು ಸರಿಯಾಗಿ ಸ್ಪಷ್ಟವಾಗಿ ಈ ನಮ್ಮ ಕರ್ನಾಟಕ ಜನಗಳಿಗೆ ಹೇಳಬೇಕು ಆ ಒಂದು ಟೌನ್ಶಿಪ್ ಸ್ಟ ಸ್ಟಾರ್ಟ್ ಮಾಡಿದಾಗ ನನ್ನ ಲೇಔಟನ್ನು ಅರ್ಧ ಭಾಗನ ಒಬ್ಬ ಮಾಷೆ ಬರ್ತಾನೆ ಅವನೇ ನೈಸ್ ಕಿಣಿ ಅವ್ರಿಗೋಸ್ಕರ ಕರ್ನಾಟಕ ಸರ್ಕಾರ ನೋಟಿಫೈ ಮಾಡ್ತದೆ ನನ್ನ ಜಾಗನ ಇವತ್ತು ತನಕ ಆ ಜಾಗ ಕೆ ಇ ಡಿ ಬಿಗೆ ನೋಟಿಫೈ ಆಗಿದೆ ನಮ್ಮ ಜಾಗ ನಮ್ಮ ಸ್ವಂತ ನೂರ ಜಾಗ ನೋಟಿಫೈ ಆಗೋಗ್ತದೆ ಅವತ್ತಿಂದ ಇವತ್ತು ತನಕ ಅದು ಸರ್ಕಾರದಿಂದ ಬಿಡುಗಡೆ ಆಗಲ್ಲ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ

ನಾನೇನು ಹೇಳ್ತೀನಿ ನಾನು ಇದನ್ನು ಲೇಔಟನ್ನು ಮಾಡ್ತಾಯಿದ್ದೀನಿ ರಸ್ತೆ ಮಾಡಲಿಕ್ಕೆ ನೀವು ಸರ್ಕಾರದಿಂದ ಅಕ್ವೈರ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅವರೇನು ಹೇಳ್ತಾರೆ ಇಲ್ಲ ಸರ್ಕಾರದಿಂದ ಅಕ್ವೈರ್ ಮಾಡಲಿಕ್ಕೆ ನನಗೆ ದೇವೇಗೌಡರು ವಿರೋಧ ಮಾಡ್ತಾ ಇದ್ದಾರೆ ತುಂಬ ಅಲ್ಲಿಂದ ತಡ ಆಗುತ್ತೆ ನಾವೇ ಜನಗಳ ತವು ಆ ಜಾಗನ ಕೊಂಡ್ಕೊಳ್ಳೋಣ ಅಂತೇಳಿ ನನ್ನ ಹತ್ರ ಬರ್ತಾರೆ ಅವರೇ ನನ್ನ ಮುಖಾಂತರ ಜನಗಳಿಗೆ ದುಡ್ಡು ಕೊಡಿಸ್ತಾರೆ ಆದರೆ ಆ ಎಲ್ಲ ವಿಚಾರ ಕೋರ್ಟ್ ಬಿದ್ದಾಗ ಅವರು ವಾಪಸ್ ಅಮೇರಿಕ ಕೊಡೋಗ್ತಾರೆ ಮೂರು ನಾಲ್ಕು ವರ್ಷ ಆದರೂ ಬರಲ್ಲ ನಾನು ಅವ್ರು ಕೇಳಿದೆ ಸರ್ ಬಂದಿದ್ದು ಜನರ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತಂದರೆ ಪರವಾಗಿಲ್ಲ ಬಿಡಿ ಅದನ್ನು ಸುಪ್ರೀಂ ಕೋರ್ಟಿಂದ ಏನು ಆಗಲಿಲ್ಲ ಏನೂ ಆಗಿಲ್ಲ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ನಿಮ್ಮ ಮೇಲೆ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಯಾಕೆ ಮಾಡಿಸುತ್ತೆ ನನ್ನ ಮೇಲೆ ಒಂದು ಸಿ ಈ ಸಿವಿಲ್ ಡಿಸ್ಪ್ಯೂಟನ್ನು ಗೆ ವಹಿಸ್ತಾರೆ ಆ ಸಿಒಿ ವಹಿಸಿದ ನನ್ನ ಮೇಲೆ ಒಬ್ಬ ವಿಶೇಷವಾದಂಥ ಒಬ್ಬ ಅಧಿಕಾರನ ಹಾಕಿ ಅದರ ಮೇಲೆ ಚಾರ್ಜಸ್ ಮಾಡಿ ನನ್ನ ಕೋರ್ಟ್ಗೆ ಕಳಿಸ್ತಾರೆ ಅವರೇ ಇನ್ನೊಬ್ಬರು ಒಂದೇ ಕೇಸನ್ನು ಇಡೀ ಕರ್ನಾಟಕ ಇಲ್ಲಿ ನಮ್ಮ ದೇಶದ ಸಂವಿಧಾನದಲ್ಲಿ ಒಂದು ಕೇಸನ್ನು ಒಂದು ಸಂಸ್ಥೆಗಿಂತ ಬಹುಶಃ ಹತ್ತಾರು ಸಂಸ್ಥೆಗಳು ಈ ಇದು ನನ್ನನ್ನು ವಿಚಾರಣೆ ಮಾಡಿದೆ ಕಾನೂನನ್ನು ಮಾಡ್ತಾ ಇರೋದು ಒಂದು ನಿಮಿಷ ನಾನು ನನಗೆ ನನಗೆ ಇನ್ನೂ ಇಂಥ ಹತ್ತು ಅಗ್ನಿ ಪರೀಕ್ಷೆ ಬಂದರೂ ನಾನು ಅದರಲ್ಲಿ ಪ್ರವಾಸ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಯಾವುದೇ ರೀತಿಯ ತನಿಖೆಗಳನ್ನ ಎದುರಿಸ್ತೇನೆ ಮೇಲೆ ಇರ್ತಕ್ಕಂಥ ಒಂದೇ ಆಪಾದನೆ ಜೀವನದಲ್ಲಿ ಯೋಗೇಶ್ವರದು ಸಿಟಿ ಎರಡು ಸಾವಿರದ ಆರು ಜೂನ್ ಇಪ್ಪತ್ತಾರಕ್ಕೆ ಯು ಎಸ್ ಸಿಂಗ್ ರಿಪೋರ್ಟ್ ಕೊಟ್ಟರು ಆರು ವರ್ಷ ಆಯ್ತು ಯಾಕೆ ಇಂಪ್ಲಿಮೆಂಟ್ ಆಗಲಿಲ್ಲ ಈಗ ನಾನ್ ಬಂದು ಮೇಲೆ ಕೇಸ್ ಬಂದಿದ್ ನಾನು ನಾನ್ ಬಂದದ್ದೆ ಹರಡ್ ತಿಂಗಳಲ್ಲಿ ಸರ್ ಇಂಪ್ಲಿಮೆಂಟ್ ಆಗ್ಲಿಲ್ಲ ಅಂತ ಅಂದ್ರೆ ನಾನ್ ಬಂದೆ ತನಗೆ ನಿಮ್ಮದೇ ಸರ್ಕಾರ ಇದ್ರು ಕಮಿಟಿ ಮಾಡಿ ಎನ್ಕ್ವೈರಿ ಕೇಳಿದ್ ಕೊಟ್ಟ ಏನಾಯಿತು ಈಗ ಮಾಡ್ತಾ ಇದ್ದೀವಲ್ಲ ನಾನೇನ್ ಹೇಳ್ತೀನಿ ಅಂತಂದ್ರೆ ಎಲ್ಲ ಕಾನೂನು ನಡೀಬೇಕು ಈಗ ಒಂದು ವರ್ಷ ಆದ್ಮೇಲೆ ನಿಮ್ಗೆ ಗೊತ್ತಾಗಿದೆ ಬೆಂಗಳೂರು ಸುತ್ತಮುತ್ತನೇ ಎರಡುವು ಸಾವಿರ ಎಕರೆಯನ್ನು ಗುಳು ಮಾಡಿದರೆ ಅರಣ್ಯ ಇಲಾಖೆ ಸಾವಿರ ಕೋಟಿ ಬೆಲೆ ಅದು ಸರ್ಕಾರದ ಬೆಲೆ ಅದು ಅದು ಇನ್ನೇನು ಮಾರ್ಕೆಟ್ ಬೆಲೆ ಇನ್ನೂ ಸಾವಿರ ಒಂದಷ್ಟು ಜಾಸ್ತಿ ಆಗ್ಬೋದು ಅದಕ್ಕೆ ಒಂದು ಎಪ್ಪತ್ತು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಆಗ್ಬೋದು ಯಾಕೆ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿಲ್ಲ ಸದನದಲ್ಲಿ ಪ್ರಶ್ನೆ ಕೇಳಿದ್ರೆ ಹೌದು ಅಕ್ವೇರ್ ಆಗಿದೆ ಅಂತೀರಿ ಎಂತ ದೊಡ್ಡ ಸ್ವಾಮೀಜಿಗಳಿದ್ದಾರೆ ಕೆಲವು ಒಂದೇ ಕುಟುಂಬದವ್ರು ನಾಲ್ಕೈದು ಜನ ತಿಂದಿದ್ದಾರೆ ದೊಡ್ಡ ಮನುಷ್ಯಗಳಿದ್ದಾರೆ ಯಾಕೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕಾಗಲ್ಲ ನಿಮಗೆ ಈಗ ಬೆಂಗಳೂರು ಐ ಟಿ ಬಿ ಟಿ ನಮ್ಮ ಅರಣ್ಯ ಇಲಾಖೆ ಹಲವಾರು ಜಮೀನುಗಳ ಮೇಲೆ ಅಂತೇಳಿ ನನಗೆ ಮಾಹಿತಿ ಇದೆ ಅರಣ್ಯದಲ್ಲಿ ನಮಗೆ ಸಾಕಷ್ಟು ತುಂಬ ನೆಗ್ಲೆಕ್ಟೆಡ್ ಡಿಪಾರ್ಟ್ಮೆಂಟ್ ಮೊದಲು ಈ ಬಳ್ಳಾರಿ ಮೈನ್ಸ್ ಒಂದು ಬಿಟ್ಟರೆ ಅರಣ್ಯ ಸಂಬಂಧಪಟ್ಟಂತೆ ಬಾಕಿ ಅರಣ್ಯನ ಸ್ವಲ್ಪ ಉದಾಸೀನವಾಗಿ ಮಾತಾಡೋದು ಐದು ಪ್ರಮುಖ ರಕ್ಷಿತ ಅರಣ್ಯ ವಲಯಗಳಿವೆ ಅದರಲ್ಲಿ ಎಷ್ಟು ಒತ್ತುವರಿ ಆಗಿದೆ ಎಲ್ಲಿ ತನಿಖೆ ಮಾಡಿಸಿದ್ರಿ ನೀವು ಮಾಡಿದ ಒಂದೇ ಕಮಿಟಿ ಕನಕಪುರದ ಅರಣ್ಯ ಒತ್ತುವರಿ ಎಷ್ಟಿದೆ ತನಿಖೆ ಮಾಡಿ ಅಂತ ಏನಾಗಿದೆ ಕೆಲವು ಪ್ರಚಾರಕ್ಕೆ ಬರಲ್ಲ ನಾನು ಸೀರಿಯಸ್ ಆಗಿ ಎಲ್ಲ ಕಡೆ ವಿಸಿಟ್ ಮಾಡಿದ್ದೀನಿ ಎಲ್ಲ ಕಡೆ ಏನೇನು ಹೊತ್ತು ಈಗ ನಾನು ಈ ಈ ಒಂದು ಸ್ಟೆಪ್ ತಗೊಂಡ ತಕ್ಷಣ ನನ್ನ ಮೇಲೆ ಆಪಾದನೆ ಬರ್ತೇವೆ ನೀವು ಹೇಳಿದ್ರಿ ಮಹದೇಶ್ವರ ಬೆಡ್ಡ್ದಲ್ಲಿ ಒಂದು ದೊಡ್ಡ ಮಾಫಿಯಾ ನಡೀತಾ ಇದೆ ಆ ರಕ್ಷಿತ ಅರಣ್ಯದ ಒಳಗಡೆನೇ ಸಾವಿರಾರು ದನಗಳನ್ನು ಕೇರಳದಿಂದ ತಮಿಳ್ನಾಡಿಂದ ಬಂದು ಅಲ್ಲೇ ಸಾಕಿ ಅಲ್ಲೇ ಅವನ್ನು ಬೆಳೆಸಿ ಅವನ ಪುನಃ ವಾಪಸ್ಸು ತಗೊಂಡು ಮಾರ್ತಾರೆ ಅದನ್ನು ತೆಗೆಸ್ಬೇಕು ಅಂತಂದರೆ ಯಾವುದೋ ಒಂದು ಅಲ್ಲಿ ಎಸ್ ಟಿ ಕುಟುಂಬದ ವಿಚಾರದಲ್ಲಿ ಯೋಗೇಶ್ವರರು ಆ ಒಂದು ಕುಟುಂಬನ ಆಚೆಗೆ ತಳ್ತಾ ಇದ್ದಾರೆ ಅಲ್ಲಿ ಬೆಂಕಿ ಇಟ್ತಾ ಇದ್ದಾರೆ ಈ ಥರ ಆಪಾದನೆಗಳು ನಾವು ಸಾಕಷ್ಟು ಆನೆ ಸಾಕಾಗದಲ್ಲಿ ನೀವು ದುಬಾರ ಅರಣ್ಯದಿಂದ ಆನೆಗಳನ್ನು ಮಧ್ಯಪ್ರದೇಶಕ್ಕೆ ಮಾರ್ತಾ ಇದ್ದೀರಿ ಇಲ್ಲ ಇಲ್ಲ ಮಾರಾಟ 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 ಅಲ್ಲ ಅವರು ಕೇಳ್ಕೊಂಡಿದ್ದಾರೆ ಆ ಒಂದು ಸರ್ಕಾರದವ್ರು ನಮಗೆ ಪತ್ರ ಬರೆದು ಕೇಳಿದಾಗ ನಾವು ಇರ್ತಕ್ಕಂಥವ್ರು ಕೊಡ್ತೀವಿ ನನ್ನ ನಾನು ನಿಜವಾಗಲೂ ಒಬ್ಬ ಪರಿಸರ ಪ್ರೇಮಿ ನನಗೆ ತುಂಬ ನೋವಾಗ್ತದೆ ಕಾಡಿನಲ್ಲಿ ಒಂದು ಮರಾ ಕಡೆದಾಗ ನೋವಾಗುತ್ತೆ ಒಂದು ಪ್ರಾಣಿ ಸತ್ತಾಗ ನೋವಾಗ್ತದೆ ನಾನು ತುಂಬ ಸೂಕ್ಷ್ಮವಾಗಿ ನನ್ನ ಇಲಾಖೆನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ನನಗೆ ಇವತ್ತೇನಪ್ಪ ಒಂದು ಖುಷಿ ಅಂತ ಅಂದರೆ ನೆನ್ನೆ ಮೊನ್ನೆ ಮಳೆಯಾಗಿದೆ ಅರಣ್ಯಕ್ಕೆ ಯಾವುದೇ ರೀತಿಯ ಬೆಂಕಿ ಬಿದ್ದರೂ ಅರಣ್ಯ ಸುಡಲ್ಲ ಅದೊಂದು ಸಂತೋಷದ ವಿಚಾರ ರೈಟ್ ಸರ್ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ಅದಕ್ಕೆ ಮೊದಲು ಮತ್ತೊಂದು ಚಿಕ್ಕ ಬ್ರೇಕ್